ಕೇಳಿದ್ರ edina.com ನಾನು ಜಿಎಂ ಪವಿತ್ರ. ಚುನಾವಣೆ ಟೈಮ್ನಲ್ಲಿ ಅಭಿವೃದ್ಧಿ ವಿಷಯ ಬಿಟ್ಟು ಔರಂಗಜೇಬ್ ಮೊಘಲರು ಹಿಂದೂ ಮುಸ್ಲಿಂ ಅಂತ ಹೇಳ್ಕೊಂಡು ಪ್ರಚಾರ ನಡೆಸಿದ್ರೆ ಒಂದಿಷ್ಟು ಜನಕ್ಕೆ ಇವರಿಂದ ನಾನ್ ಸೆನ್ಸ್ ಮಾತಾಡ್ತಿದ್ದಾರೆ ಅಂತ ಅನ್ಸ್ಬೋದು, ಇನ್ನೊಂದಿಷ್ಟು ಜನಕ್ಕೆ ಅದು ಕಾಮಿಡಿ ಅಂತಲೂ ಅನಿಸ್ಬೋದು. ಆದರೆ ನಮ್ಮ ಪ್ರಧಾನಿಯ ಚುನಾವಣಾ ಪ್ರಚಾರಕ್ಕೆ ಮೊಘಲರು ಹಿಂದೂ ಮುಸ್ಲಿಂಗಳೇ ಬೇಸಾಗೋಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಕೋ ಔರಂಗಜೇಬ್ ಕೆ ಅತ್ಯಾಚಾರ ಯಾದ ನಹೀ ಆತೆ ಜಿಸ್ನೆ ಹಮಾರೆ ಸೈಕಡೋ ಮಂದಿರೋ ಕೋ ತೋಡಾ. ಮೊಘಲರು ಧರ್ಮ ಅಂತ ಅಂದ್ಕೊಂಡು ಪ್ರಧಾನಿ ಚುನಾವಣಾ ಪ್ರಚಾರವನ್ನು ಭರ್ಜರಿಯಾಗೇನೋ ಮಾಡ್ತಾ ಇದ್ದಾರೆ. ಆದರೆ ಇದು ವಾಟ್ಸಪ್ ಬ್ರೈನ್ ವಾಶ್ ಮಾಫಿಯಾದ ಡಿಪಾರ್ಟ್ಮೆಂಟ್ ನಂಬರ್ 2 ಕೆಲಸ ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಹಾಗಾದರೆ ಏನಿದು ಬ್ರೈನ್ ವಾಶ್ ಮಾಫಿಯಾದ ಡಿಪಾರ್ಟ್ಮೆಂಟ್ 2 ಕೆಲಸ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಯೂಟ್ಯೂಬರ್ ರಣವೀರ್ ಅಲ್ಲಾಬಾದಿಯಾ ತಮ್ಮ ಪಾಡ್ಕಾಸ್ಟ್ನಲ್ಲಿ ಒಬ್ಬರು ಅತಿಥಿಯ ಇಂಟರ್ವ್ಯೂ ಮಾಡಿದ್ರು. ಈ ಇಂಟರ್ವ್ಯೂನಲ್ಲಿ ರಣವೀರ್ ಅವರು ಅತಿಥಿಗೆ ಒಂದು ಪ್ರಶ್ನೆಯೊಂದನ್ನು ಕೇಳಿದ್ರು. ಯಾವ ಮೂರು ಜನರು ಈ ದೇಶ ಬಿಟ್ಟು ಹೋಗಬೇಕು ಮತ್ತೆ ಅವ್ರು ಯಾವತ್ತೂ ಬರಬಾರದು ಅಂತ ನಿಮ್ಗನ್ಸುತ್ತೆ ಅಂತ ಕೇಳಿದ್ರು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ಈ ಪ್ರಶ್ನೆನೇ ಚೀಪ್ ಮೆಂಟಾಲಿಟಿ ಪ್ರಶ್ನೆ. ಆದರೆ ಅಲ್ಲಿರುವಂಥ ಗೆಸ್ಟ್ ನೋಡಿ ಈ ಪ್ರಶ್ನೆಗೆ ಯಾವುದೇ ಅಬ್ಜೆಕ್ಷನ್ನು ಮಾಡದೆ ಆ ಮೂರು ಭಾರತೀಯರ ಹೆಸರನ್ನು ಹೇಳಿಬಿಟ್ರು. ಸಪೋಸ್ ನಮಗೆ ಅಥವಾ ನಿಮಗೆ ಯಾರಿಗಾದರೂ ಈ ಪ್ರಶ್ನೆ ಕೇಳಿದರೆ ನಾವೇನು ಹೇಳ್ತಿದ್ವಿ? ಯೋಚನೆ ಮಾಡಿ, ಅತಿದೊಡ್ಡ ಆತಂಕವಾದಿನೋ ಗ್ಯಾಂಗ್ಸ್ಟರೋ ಕೊಲೆಗಾರರೋ ಭ್ರಷ್ಟಾಚಾರಿಗಳ ಹೆಸರನ್ನು ಯೋಚನೆ ಮಾಡಿ ಹೇಳ್ತಿದ್ವಿ. ಆದರೆ ಈ ವ್ಯಕ್ತಿ ಹೇಳಿದಂಥ ಮೂರು ಹೆಸರುಗಳು ನೀವು ಥಿಂಕ್ ಮಾಡಿದ ಪಟ್ಟಿಯಲ್ಲೇ ಇಲ್ಲ. ಏನು ನೀವೇ ಕೇಳಿ. ಇದರಲ್ಲಿ ಬರ್ಕಾ ದತ್ ಪತ್ರಕರ್ತೆ ಇವರ ಹೆಸರನ್ನು ನೀವು ಕೇಳಿರ್ಬೋದು. ಇನ್ನುಳಿದ ಇರ್ಫಾನ್ ಹಬೀಬ್, ರೊಮಿಲಾ ಥಾಪರ್ ಅವರು ಇತಿಹಾಸಕಾರರು. ಹಿಸ್ಟೋರಿಯನ್ಗಳ ಬಗ್ಗೆ ಒಬ್ಬ ವ್ಯಕ್ತಿಗೆ ಇಷ್ಟೊಂದು ದ್ವೇಷ ಯಾಕೆ? ಇದಕ್ಕೆ ಉತ್ತರ ಬ್ರೈನ್ ವಾಶ್ ಮಾಫಿಯಾದ 2 ಡಿಪಾರ್ಟ್ಮೆಂಟ್. ರುಮಿಲಾ ಥಾಪರ್ ಅವರು ನಾವು ಹಿಂದೂಗಳು ಗುಲಾಮರಾಗಿರಲಿಲ್ಲ ಅಂತ ಹೇಳಿದ್ದಾರೆ. ಇದೇ ಕಾರಣಕ್ಕೆ ಆ ವ್ಯಕ್ತಿಗೆ ರುಮಿಲಾ ಥಾಪರ್ ಅವರ ಮೇಲೆ ಕೋಪ ಇದೆ. ನಮ್ಮ ಪೂರ್ವಜರು ಯಾರದೇ ಗುಲಾಮರಾಗಿರಲಿಲ್ಲ, ಅವರು ಸ್ವತಂತ್ರರಾಗಿದ್ದರು ಅಂತ ರುಮಿಲಾ ಥಾಪರ್ ಹೇಳ್ತಾರೆ. ಇದು ನಮಗೊಂದು ಕಡೆ ಕುತೂಹಲಕಾರಿ ವಿಷಯ ಅಂತ ಕೂಡ ಅನಿಸ್ಬಹುದು. ಯಾಕಂದರೆ ಸಾಮಾನ್ಯವಾಗಿ ಜನರು ನಿನ್ನನ್ನು ನನ್ನ ಮನೆಯ ನೌಕರರನ್ನಾಗೂ ಕೂಡ ಇಟ್ಕೊಳ್ಳಲ್ಲ, ನೀನು ಏನಂತ ತಿಳ್ಕೊಂಡಿದ್ದಿ, ನೀನು ಗುಲಾಮ ಅಂತೆಲ್ಲ ಜನರು ಪರಸ್ಪರ ಬೈದಾಡ್ಕೊಳ್ತಾರೆ. ಈ ನೌಕರ ಗುಲಾಮ ಅಂತ ಯಾರಾದರೂ ಕರೆದ್ರೆ ಜನರಿಗೆ ಕೋಪ ನೆತ್ತಿಗೆ ಇರೋದನ್ನು ನಾವು ನೋಡಿರ್ತೇವೆ. ಆದರೆ ಇಲ್ಲಿ ಮಾತ್ರ ಕೇಸ್ ಉಲ್ಟಾಗಿದೆ. ನೀವು ಗುಲಾಮರಾಗಿರಲಿಲ್ಲ, ನೀವು ನೌಕರರಾಗಿರಲಿಲ್ಲ ಅಂತ ರುಮಿಲಾ ಥಾಪರ್ ಅವರು ಹೇಳ್ತಾರೆ. ಆದರೆ BJPಯ ಹಿಂದೂಗಳು ರುಮಿಲಾ ಥಾಪರ್ ಅವರ ವಿರುದ್ಧ ಕಿಡಿಕಾರ್ತಿದ್ದಾರೆ. ನೀವು ನಮ್ಮನ್ನು ಸ್ವತಂತ್ರರು ಅಂತ ಹೇಗೆ ಹೇಳಿದ್ರಿ, ಗುಲಾಮರು ಎಂಬ ಲೇಬಲನ್ನು ನಮ್ಮಿಂದ ನೀವು ಕಿತ್ಕೊಳ್ಳೋದು ಯಾಕೆ ಅಂತ BJP ಭಕ್ತರ ಮನಸ್ಸಲ್ಲಿರ್ಬೋದು ಅನ್ಸುತ್ತೆ. ಅದಕ್ಕೆ ರುಮಿಲಾ ಥಾಪರ್ ಭಾರತ್ ಚೋಡೋ ಅಂತ ಕೂಗಾಡೋದಂತ ಅನ್ಸುತ್ತೆ. ರುಮಿಲಾ ಥಾಪರ್ನಂತೆ ಮಾತಾಡೋದು ಈ ಬ್ರೈನ್ ವಾಷಿಂಗ್ ಮಾಫಿಯಾ ಅಜೆಂಡಾದ ವಿರುದ್ಧ ಆಗೋಗಿದೆ. ಹಲವಾರು ವರ್ಷಗಳಿಂದ ನಿಮ್ಮ ಪೂರ್ವಜರು ಮುಸ್ಲಿಮರ ಗುಲಾಮರಾಗಿದ್ರು ಅಂತ ನಿಮ್ಮ ತಲೆಗೆ ತುಂಬೋದು ಈ ಬ್ರೈನ್ ವಾಷಿಂಗ್ನ 2 ಡಿಪಾರ್ಟ್ಮೆಂಟ್ ಅಂತ ನಾವು ಈ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ವಿ. ಹಿಂದೂಗಳು ಸಾವಿರಾರು ವರ್ಷಗಳಿಂದ ಅತ್ಯಾಚಾರವನ್ನು ತಡ್ಕೊಳ್ತಿದ್ದೇವೆ ಅಂತ ನಿಮ್ಮ ತಲೆಯಲ್ಲಿ ತುಂಬಿಸೋದು ಈ ಬ್ರೈನ್ ವಾಷಿಂಗ್ನ ಕೆಲಸ. ಈ ಸುಳ್ಳನ್ನು ಅರ್ಥ ಮಾಡಿಕೊಳ್ಳೋದು ಕಂಡುಹಿಡಿಯೋದು ಕಷ್ಟ ಏನಲ್ಲ. ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಗುಲಾಮರಾಗಿದ್ರ? ಮುಸ್ಲಿಮರ ಕಾಲ್ ಕೆಳಗಿದ್ದಿದ್ರ? ಖಂಡಿತವಾಗಿಯೂ ಇಲ್ಲ. ಶಿವಾಜಿ ಮಹಾನ್ ರಾಜ ಆಗಿದ್ರು ಅಂತ ನಮ್ಮೆಲ್ಲರಿಗೂ ಸಹ ಗೊತ್ತೇ ಇದೆ. ಜೊತೆಗೆ ಅವರು ಹಲವಾರು ಯುದ್ಧ ಮಾಡಿ ತನ್ನ ಸಾಮ್ರಾಜ್ಯ ಸ್ಥಾಪಿಸಿದ್ರು ಅನ್ನೋದು ಸಹ ಗೊತ್ತಿರೋ ವಿಚಾರ. ಹಾಗಿರುವಾಗ ಅವರ ಆಡಳಿತಾವಧಿಯಲ್ಲಿ ಹಿಂದೂಗಳು ಗುಲಾಮರಾಗಿದ್ರು ಅಂತ ನಾವು ಹೇಗೆ ಹೇಳೋದು? ಒಂದ್ ಕಡೆ ಸಾವಿರಾರು ವರ್ಷದಿಂದ ಹಿಂದೂಗಳನ್ನ ಮುಸ್ಲಿಮರು ಗುಲಾಮರನ್ನಾಗಿ ಮಾಡಿದ್ರು ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಛತ್ರಪತಿ ಶಿವಾಜಿಯವರು ಮಹಾನ್ ರಾಜ ಆಗಿದ್ರು ಅಂತ ಹೇಳ್ತಾರೆ. ಒಂದೇ ಸಮಯದಲ್ಲಿ ಎರಡು ನಡೆಯೋಕೆ ಹೇಗೆ ಸಾಧ್ಯ ಆಗತ್ತೆ? ಆದರೆ ವಾಟ್ಸಪ್ ಯೂನಿವರ್ಸಿಟಿಯ ಸ್ಟೂಡೆಂಟ್ಗಳಿಗೆ ಈ ಎರಡೂ ವಿಷಯ ಕೂಡ ಸತ್ಯ ಆಗಿರುತ್ತೆ. ಜಾರ್ಜ್ ಆರ್ವೆಲ್ ಅವರ 1984 ಅನ್ನೋ ನಾವೆಲ್ನಲ್ಲಿ ಡಬಲ್ ಥಿಂಕಿಂಗ್ ಎಂಬ ವಿಚಾರದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಈ ನಾವೆಲ್ನಲ್ಲಿ ಡಬಲ್ ಥಿಂಕ್ ಮಾಡೋ ಜನರು ಎರಡು ತದ್ವಿರುದ್ಧವಾದಂಥ ವಿಚಾರಗಳನ್ನು ಒಂದೇ ಬಾರಿಗೆ ಒಪ್ಕೊಳ್ತಾರೆ. ಅಂದರೆ ಡಬಲ್ ಥಿಂಕ್ ಮಾಡೋ ಜನರಲ್ಲಿ ನೀವು ವೃತ್ತವನ್ನು ತೋರಿಸಿ ಇದು ಚೌಕ ಅಂದರೂ ಒಪ್ತಾರೆ, ಅದೇ ವೃತ್ತವನ್ನು ತೋರಿಸಿ ಇದು ವೃತ್ತ ಅಂತ ಹೇಳಿದ್ರು ಒಪ್ಕೊಳ್ತಾರೆ. ವಾಟ್ಸಪ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಕೂಡ ಇದೇ ಕ್ಯಾಟಗರಿಯಲ್ಲಿ ಬರೋದು. ಯಾರ ಬ್ರೈನ್ ವಾಶ್ ಆಗಿರುತ್ತೋ ಅವರ ತಲೆಯಲ್ಲಿ ಶಿವಾಜಿ ಅಂದಾಗ ಬರೋ ಚಿತ್ರವೇ ಬೇರೆ ರೀತಿಯದ್ದು.
ಒಂದ್ ಕಡೆ ಛತ್ರಪತಿ ಶಿವಾಜಿ ಅವರು ಕುದುರೆಯಲ್ಲಿದ್ರೆ ಅವರ ಹಿಂದೆ ಹಿಂದೂಗಳ ಆರ್ಮಿ ಇರುವ, ಇನ್ನೊಂದ್ ಕಡೆ ಔರಂಗಜೇಬ್ ನಿಂತಿದ್ದು ಅವರ ಹಿಂದೆ ಹಸಿರು ಬಣ್ಣದ ಬಟ್ಟೆ ಹಾಕೊಂಡಿರೋ ಮುಸ್ಲಿಮರ ಆರ್ಮಿ ಇರುವ ಚಿತ್ರ ಈ ಬ್ರೈನ್ ವಾಶ್ ಆದವರ ತಲೆಯಲ್ಲಿರುತ್ತೆ. ನೀವು ಕೂಡ ಹೀಗೇನೆ ಆಲೋಚಿಸ್ತೀರಿ ಅಂತಾದ್ರೆ ಈ ವಿಡಿಯೋವನ್ನ ತಪ್ಪದೆ ನೋಡಿ. ಬನ್ನಿ ಕೆಲವು ಐತಿಹಾಸಿಕ ಸತ್ಯಗಳಂತೆ ತಿಳ್ಕೊಳ್ಳೋಣ. ಛತ್ರಪತಿ ಶಿವಾಜಿ ಅವರ ತಂದೆ ಹೆಸರು ಶಹಜಿ ಮತ್ತು ಅವರ ಅಂಕಲ್ ಹೆಸರು ಶರೀಫ್ ಜಿ. ಈ ಶರೀಫ್ ಜಿ ಹೆಸರು ಹೇಗೆ ಅಂತ ಆಲೋಚಿಸ್ತಿದ್ದೀರಾ? ಸೂಫಿ ಸಂತರೊಬ್ಬರ ಹೆಸರನ್ನ ಶರೀಫ್ ಜಿ ಅವರಿಗೆ ಶಿವಾಜಿ ಅವರ ತಾತ ಇಟ್ಟಿದ್ದಾರೆ. ಶಿವಾಜಿ ಮಹಾರಾಜರು ಮಾತ್ರ ಅಲ್ಲ, ಅವರ ತಾತ ಕೂಡ ಹಿಂದೂ ಸಂತರು ಮತ್ತು ಮುಸ್ಲಿಂ ಸಂತರಿಗೆ ಗೌರವ ನೀಡ್ತಾ ಇದ್ರು ಅನ್ನೋದು ಇಲ್ಲಿ ಸಾಬೀತಾಗತ್ತೆ. ಆದರೆ ನಿಜ ಏನು ಅಂತಂದ್ರೆ, ಇದೇ ಸಮಯದಲ್ಲಿ ಹಿಂದೂ ಮುಸ್ಲಿಮರ ನಡುವೆ ದ್ವೇಷ ಹುಟ್ಟಿಸೋಕೆ BJP, ಅದರ ಗೋಧಿ ಮೀಡಿಯಾ ಅಥವಾ ವಾಟ್ಸಪ್ ಮಾಫಿಯಾ ಇರಲಿಲ್ಲ. ಅದರಿಂದಾಗಿ ಶಿವಾಜಿ ಹಿಂದೂ ಆಗಿದ್ರು, ಮುಸ್ಲಿಮರನ್ನ ಗೌರವಿಸ್ತಿದ್ರು. ಕಲೇಶಿ ಗ್ರಾಮದ ಯಾಕೂತ್ ಬಾಬಾ ಅವರ ಬಳಿ ಆಶೀರ್ವಾದ ಪಡೆಯೋಕೆ ಶಿವಾಜಿಯವರು ಆಗಾಗ್ಗೆ ಹೋಗ್ತಾ ಇದ್ರು. ಶಿವಾಜಿಯವರು ಧಾರ್ಮಿಕ ಸ್ವಾತಂತ್ರ್ಯದ ಪರವಾಗಿದ್ರು. 1669 ನವೆಂಬರ್ 2 ಬರೆದಿರುವ ಪತ್ರದಲ್ಲಿ ಏನಿದೆ ಅಂತ ಒಮ್ಮೆ ನೋಡೋದಾದ್ರೆ, ಶಿವಾಜಿಯವರು ನೀಡಿದ ಆದೇಶವೊಂದನ್ನು ಪಂಡಿತ್ ರಘುನಾಥ್ ಅವರು ಇದರಲ್ಲಿ ಉಲ್ಲೇಖಿಸಿದ್ದಾರೆ. ಎಲ್ರಿಗೂ ತಮ್ಮ ಧರ್ಮ ಪಾಲಿಸುವ ಹಕ್ಕಿರಬೇಕು ಅಂತ ಶ್ರೀಮಾನ್ ಮಹಾರಾಜರು ಹೇಳ್ತಾರೆ ಅಂತ ಪತ್ರದಲ್ಲಿ ಬರೆಯಲಾಗಿದೆ. ಎಲ್ಲಾ ಪ್ರದೇಶದಲ್ಲಿ ಪ್ರಾರ್ಥನಾ ಮಂದಿರಗಳು ಇರಬೇಕು, ಅವರವರ ಪ್ರಾರ್ಥನೆಯನ್ನ ಮಾಡೋಕೆ ಬೇಕಾದ ಎಲ್ಲಾ ವ್ಯವಸ್ಥೆ ಈ ಪ್ರಾರ್ಥನಾ ಮಂದಿರದಲ್ಲಿ ಇರಬೇಕು ಅಂತ ಶಿವಾಜಿ ಮಹಾರಾಜರು ಆದೇಶಿಸಿರೋದಾಗಿ ಈ ಪತ್ರದಲ್ಲಿದೆ. ಫೀರ್ಸ್ ಮತ್ತು ಮಸೀದಿಗಳ ವ್ಯವಸ್ಥೆಯನ್ನು ಕೂಡ ನೋಡಿದ್ದಾರೆ ಅಂತ ಇದರಲ್ಲಿ ಉಲ್ಲೇಖ ಇದೆ. ಹಿಸ್ಟೋರಿಯನ್ ಕಾಫಿ ಖಾನ್ ಹೇಳೋ ಪ್ರಕಾರ ಶಿವಾಜಿಯ ಕಾಲದಲ್ಲಿ ಒಂದು ಕಠಿಣ ರೂಲ್ಸ್ ಇತ್ತು. ಶಿವಾಜಿಯವರ ಸೈನಿಕರು ಎಲ್ಲೇ ಹೋದ್ರೂ ಅವರು ಮಸೀದಿ, ಕುರಾನ್ ಮತ್ತು ಮಹಿಳೆಯರಿಗೆ ಯಾವುದೇ ಹಾನಿ ಮಾಡಬಾರದು ಅನ್ನೋದೇ ಈ ರೂಲ್. ಒಂದ್ಸಲ ಶಿವಾಜಿಯವರ ಸೈನ್ಯ ಮುಸ್ಲಿಂ ಗವರ್ನರ್ನ ಸೊಸೆಯನ್ನ ವಶಕ್ಕೆ ಪಡೆದಿತ್ತು. ಈ ಹೆಣ್ಣನ್ನ ಕೊಡುಗೆಯಾಗಿ ಸೈನಿಕರು ಶಿವಾಜಿ ಅವರಿಗೆ ಒಪ್ಪಿಸಿದ್ರು. ಆಗ ಶಿವಾಜಿ ಏನ್ ಮಾಡಿದ್ರು ಗೊತ್ತಾ? ಶಿವಾಜಿ ಈ ಮಹಿಳೆ ಬಳಿ ಕ್ಷಮೆ ಕೇಳ್ತಾರೆ, ಗೌರವಯುತವಾಗಿ ವಾಪಸ್ ಕಳಿಸ್ಕೊಡ್ತಾರೆ. ಆದ್ರೆ BJP ಅಂಧಭಕ್ತರು ಶಿವಾಜಿಯವರ ಈ ಮಾದರಿಯನ್ನ ಅರ್ಥವೇ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ BJP ರೋಲ್ ಮಾಡೆಲ್ ಸಾರ್ವರ್ಕರ್ ಅಲ್ವಾ. ಯಾವುದೇ ಯುದ್ಧದಲ್ಲಿ ಮಹಿಳೆಯರ ಅತ್ಯಾಚಾರ ಮಾಡೋದನ್ನ ಒಂದು ಶಸ್ತ್ರವನ್ನಾಗಿ ಬಳಸಬಹುದು ಅಂತ ಸಾವರ್ಕರ್ ಹೇಳ್ತಾರೆ. ಭಗವಂತ ರಾಮ ಮಹಿಳೆಯರಿಗೆ ಎಷ್ಟು ಗೌರವ ನೀಡ್ತಿದ್ರು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಆದರೆ ಸಾವರ್ಕರ್ ರಾವಣನನ್ನ ಉಲ್ಲೇಖಿಸಿ ಮಹಿಳೆಯರ ಅಪಹರಣ ಮಾಡೋದು, ಅವರಿಗೆ ದೌರ್ಜನ್ಯ ನೀಡೋದು ಪರಮ ಧರ್ಮ ಅಂತ ಹೇಳ್ತಾರೆ. ಸಾವರ್ಕರ್ ಶಿವಾಜಿ ವಿರುದ್ಧ ಕೂಡ ಮಾತಾಡಿದ್ರು, ಅವರ ವಿರುದ್ಧ ಕೂಡ ಬರೆದಿದ್ರು ಅನ್ನೋದು ನಿಮಗೆ ಗೊತ್ತಾ? ಹೌದು, ಸಾವರ್ಕರ್ ಶಿವಾಜಿ ವಿರುದ್ಧ ಕೂಡ ಮಾತನಾಡಿದ್ರು. ಮುಸ್ಲಿಂ ಗವರ್ನರ್ ಸೊಸೆಯನ್ನ ಗೌರವಯುತವಾಗಿ ಶಿವಾಜಿ ವಾಪಸ್ ಕಳಿಸಿದ್ದು ಯಾಕೆ ಅಂತ ಪ್ರಶ್ನಿಸಿದ್ರು. ಹಾಗಿರುವಾಗ ಸಾವರ್ಕರ್ ಅವರ ಫಾಲೋವರ್ಗಳು ಮಹಿಳೆಯರ ಅತ್ಯಾಚಾರ ಮಾಡಿದವರಿಗೆ ತಮ್ಮ ಪಕ್ಷದ ಟಿಕೆಟ್ ನೀಡೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. 1648 500-700 ವಿಜಯಪುರ ಸೇನೆಯ ಪಠಾಣರು ಶಿವಾಜಿಯವರ ಸೇನೆ ಸೇರೋಕೆ ಮುಂದಾಗಿದ್ರು. ಈ ಜನರು ನಿಮ್ಮ ಖ್ಯಾತಿ ನೋಡಿ ಬಂದಿದ್ದಾರೆ, ಅವರನ್ನ ಹಿಂದೆ ಕಳಿಸೋದು ಸರಿಯಾಗಲ್ಲ ಅಂತ ಗೋಮಚಿ ನಾಯ್ಕ ಪಾನ್ಸಂಬಲ್ ಸಲಹೆ ನೀಡಿದ್ರು. ಈ ಸಲಹೆಯನ್ನ ತನ್ನ ಪಾಲಿಸಿಯನ್ನಾಗಿ ಶಿವಾಜಿ ಮಾಡಿದ್ರ ಅನ್ನೋದು ನಮಗೆ ಗ್ರ್ಯಾಂಡ್ ಟಫ್ ಅವರು ಬರೆದಿರುವ ಎ ಹಿಸ್ಟ್ರಿ ಆಫ್ ದಿ ಮರಾಠಾಸ್ ಪುಸ್ತಕದಲ್ಲಿ ತಿಳಿದು ಬರುತ್ತೆ. ಶಿವಾಜಿಯವರ ಈ ಪಾಲಿಸಿಯಿಂದಾನೆ ಅವರ ಸೇನೆಯಲ್ಲಿ ಹಲವಾರು ಮುಸ್ಲಿಮರು ಇದ್ರು ಮತ್ತು ಮುಸ್ಲಿಂ ಜನರಲ್ ಕೂಡ ಇದ್ರು. VK ರಾಜವಡೆ ತನ್ನ ಮರಾಠಾಂಚ ಇತಿಹಾಸಾಚಿ ಸಾಧನಾ Vol. 17 page number 17 ಶಿವಾಜಿಯವರ ಸರ್ನೋಬಾತ್ ಅಂದ್ರೆ ಸೇನೆಯ ಮುಖ್ಯಸ್ಥ ನೂರ್ ಖಾನ್ ಬೇಗ್ ಆಗಿದ್ರು ಅಂತ ಬರೀತಾರೆ. ಸಭಾಸದ್ ಭಕರ್ 76 ಶಿವಾಜಿಯವರ ಲೆಫ್ಟಿನೆಂಟ್ ಶ್ಯಾಮಾ ಖಾನ್ ಬಗ್ಗೆಯೂ ಸಹ ಬರೆದಿದ್ದಾರೆ. ದೌಲತ್ ಖಾನ್ ಮತ್ತು ದರಿಯಾ ಸಾರಂಗ್ ಎಂಬುವವರು ಶಿವಾಜಿಯವರ ಇಬ್ರು ನೌಕಾದಳ ಮುಖ್ಯಸ್ಥರಾಗಿದ್ದರು. ಇನ್ನು ಸಿದ್ದಿ ಹಿಲಾಲ್, ಇಬ್ರಾಹಿಂ ಖಾನ್ ಎಂಬುವವರು ಶಿವಾಜಿಯವರ ಫಿರಂಗಿ ದಳದ ನಿರ್ವಹಣೆ ಮಾಡ್ತಾ ಇದ್ರು. ಇನ್ನು ಗುಪ್ತ ಇಲಾಖೆಯ ಕಾರ್ಯದರ್ಶಿ ಕೂಡ ಮುಸ್ಲಿಂ ಆಗಿದ್ರು. ನೀವು ಶಿವಾಜಿಯವರ ಒಂದು ಚಿತ್ರವನ್ನು ನೋಡಿರಬಹುದು, ಅದರಲ್ಲಿ ಶಿವಾಜಿ ಆದಿಲ್ ಶಾಹಿ ಸುಲ್ತಾನ ಅಫ್ಜಲ್ ಖಾನ್ ಕೊಲೆ ಮಾಡಿರೋದು ಕಂಡುಬರುತ್ತೆ. ಒಬ್ಬ ಹಿಂದೂ ಮುಸ್ಲಿಮನನ್ನ ಕೊಲ್ತಿದ್ದಾನೆ ಅನ್ನೋ ಕಾರಣಕ್ಕೆ ಇದನ್ನ ವೈರಲ್ ಮಾಡಲಾಗತ್ತೆ. ಆದರೆ ಅಫ್ಜಲ್ ಖಾನ್ನ ಸಲಹೆಗಾರರು ಯಾರು ಅಂತ ನಿಮಗೆ ಗೊತ್ತಾ? ಕೃಷ್ಣಮೂರ್ತಿ ಭಾಸ್ಕರ್ ಕುಲಕರ್ಣಿ, ಓರ್ವ ಹಿಂದೂ ಬ್ರಾಹ್ಮಣ. ಶಿವಾಜಿಯ ಬಾಡಿಗಾರ್ಡ್ ಹೆಸರು ರುಸ್ತಾಮ್ ಇ ಜನಾಮ್. ಇಲ್ಲಿ ಹಿಂದೂ ರಾಜನಿಗೆ ಓರ್ವ ಮುಸ್ಲಿಂ ಬಾಡಿಗಾರ್ಡ್ ಇದ್ದ, ಇನ್ನೊಂದು ಕಡೆ ಮುಸ್ಲಿಂ ರಾಜನಿಗೆ ಹಿಂದೂ ಸಲಹೆಗಾರ ಇದ್ರು. ಈ ವಿಚಾರವನ್ನ ನಿಮ್ಗೆ ವಾಟ್ಸಪ್ನಲ್ಲಿ ಯಾರು ಹೇಳೋದಿಲ್ಲ, ಹೇಳಿದ್ರೆ ಅವರು ಬ್ರೈನ್ ವಾಶ್ ಅಜೆಂಡಾದ ವಿರುದ್ಧ ಆಗತ್ತೆ. ಅದಕ್ಕೆ ಈಗ ಶಿವಾಜಿ ವಿಚಾರ ಆಯ್ತು, ಇನ್ನು ಔರಂಗಜೇಬ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ವಾಟ್ಸಪ್ನಲ್ಲಿ ಬರೋ ಮೆಸೇಜ್ ಪ್ರಕಾರ ಔರಂಗಜೇಬ್ ಹಿಂದೂಗಳನ್ನ ವಿರೋಧಿಸುತ್ತಿದ್ದ ಖಟ್ಟರ್ ಮುಸ್ಲಿಂ. ಹಾಗಿದ್ರೆ ಔರಂಗಜೇಬ್ ಸೇನೆಯಲ್ಲಿ ಯಾವುದೇ ಹಿಂದೂಗಳು ಇರಬಾರ್ದು. ಪುರಂದರ ಯುದ್ಧದಲ್ಲಿ 23 ಶಿವಾಜಿ ಕೈತಪ್ಪಿತು. ಅದಾದ ನಂತರ ಅವರನ್ನ ಆಗ್ರಾದಲ್ಲಿ ಬಂಧಿಸಲಾಗಿತ್ತು. ಔರಂಗಜೇಬ್ ಅವರ ಸೇನೆಯನ್ನ ಯಾರು ನಡೆಸ್ತಿದ್ರು ಗೊತ್ತಾ? ಮಿರ್ಜಾ ರಾಜ್ ಜೈಸಿಂಗ್.
ಓರ್ವ ಹಿಂದೂ ರಾಜಪುತ. ಶಿವಾಜಿ ಈ ಯುದ್ಧದಲ್ಲಿ ಸೋಲ್ಬೇಕು ಅಂತ 400 ಬ್ರಾಹ್ಮಣರು ಯಜ್ಞ ಮಾಡಿದ್ರು ಅಂತ ಗೋವಿಂದ್ ಪನ್ಸಾರೆ ತನ್ನ ಶಿವಾಜಿ ಯಾರು ಅನ್ನೋ ಪುಸ್ತಕದಲ್ಲಿ ಬರೀತಾರೆ. ತಾವು ಜೀವಿಸ್ತಾ ಇರೋ ನಾಡಿನ ರಕ್ಷಣೆಗಾಗಿ ಈ ಬ್ರಾಹ್ಮಣರು ಯಜ್ಞ ಮಾಡಿದ್ರು. ಔರಂಗಜೇಬ್ನ ಮುಖ್ಯ ದಿವಾನ್ ರಘುನಾಥ್ ರಾಯ್ ಹಿಂದೂ ಆಗಿದ್ರು. ಔರಂಗಜೇಬ್ ಆಡಳಿತದಲ್ಲಿದ್ದ 50% ಜನರು ಹಿಂದೂಗಳೇ ಆಗಿದ್ರು. ಮೊಘಲರಲ್ಲಿ 31.6% ಹಿಂದೂಗಳಾಗಿದ್ರು. ಹೀಗಿರುವಾಗ ಔರಂಗಜೇಬ್ ಒಬ್ರು ಸೆಕ್ಯುಲರ್ ರಾಜ ಆಗಿದ್ರು ಅಂತ ನಾವು ಹೇಳ್ಬೋದಾ? ಇಲ್ಲ. ಔರಂಗಜೇಬ್ ಕಾಲದಲ್ಲಿ ಹಲವಾರು ಹಿಂದೂ ದೇವಾಲಯಗಳನ್ನು ಧ್ವಂಸ ಮಾಡಲಾಗಿದೆ. ಹಿಸ್ಟೋರಿಯನ್ SAA ರಿಜ್ವಿ ಪ್ರಕಾರ ಅಕ್ಬರ್ ಕಾಲದಲ್ಲಿದ್ದ ಎಲ್ಲ ಧರ್ಮವನ್ನ ಒಂದೇ ರೀತಿಯಾಗಿ ನೋಡುವ ಪಾಲಿಸಿಯು ಔರಂಗಜೇಬ್ ಕಾಲದಲ್ಲಿ ನಿಧಾನವಾಗಿ ನಾಶ ಆಯಿತು. 1665 ಔರಂಗಜೇಬ್ ಹಿಂದೂ ವ್ಯಾಪಾರಿಗಳ ಮೇಲೆ ಹಾಕ್ತಾ ಇದ್ದ ಕಸ್ಟಮ್ ಡ್ಯೂಟಿಯನ್ನು ಹೆಚ್ಚಿಸಿದ್ರು. ಅದನ್ನು ದುಪ್ಪಟ್ ಮಾಡಿದರು. ಇದಾದ 2 ವರ್ಷದ ನಂತರ ಮುಸ್ಲಿಮರ ಮೇಲೆ ಕಸ್ಟಮ್ ಡ್ಯೂಟಿ ವಿಧಿಸೋದನ್ನು ನಿಲ್ಲಿಸಿಬಿಟ್ರು. ಔರಂಗಜೇಬ್ ಬಗ್ಗೆ ಮಾತಾಡಲ್ಲ ಅಂತ ಆರೋಪಿಸಿ ವಾಟ್ಸಪ್ ಮಾಫಿಯಾ ಹಿಸ್ಟೋರಿಯನ್ ಪ್ರೊಫೆಸರ್ ಇರ್ಫಾನ್ ಹಬೀಬ್ ಅವರನ್ನು ವಿಲನ್ ಮಾಡಿಬಿಡುತ್ತೆ. ಆದರೆ ನಿಜವಾಗಿ ಹಬೀಬ್ ಅವರು ಮೊಘಲರ ದೊರೆ ಔರಂಗಜೇಬ್ ಮಂದಿರವನ್ನು ಉರುಳಿಸಿ ಮಸೀದಿಯನ್ನು ಹೇಗೆ ನಿರ್ಮಿಸಿದ್ರು ಅನ್ನೋದನ್ನು ವಿವರಿಸಿದ್ದಾರೆ. ಆಡ್ರಿ ಟ್ರುಷ್ಕೆ ಅನ್ನೋ ಇತಿಹಾಸಕಾರರ ವಿರುದ್ಧ ಕೂಡ ಈ ವಾಟ್ಸಪ್ ಯೂನಿವರ್ಸಿಟಿ ದ್ವೇಷವನ್ನು ಹರಡಿಸುತ್ತೆ. ಆದರೆ ಅವರೂ ಕೂಡ ಔರಂಗಜೇಬ್ ಮಂದಿರಗಳನ್ನು ಟಾರ್ಗೆಟ್ ಮಾಡಿದ್ರು ಅಂತ ಹೇಳಿದ್ದಾರೆ. ಆದರೆ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. 1654 ಔರಂಗಜೇಬ್ ರಾಣಾರಾಜ್ ಸಿಂಗ್ಗೆ ಒಂದು ಆದೇಶವನ್ನು ಕಳಿಸಿದ್ರು. ಈ ಪತ್ರದಲ್ಲಿ ರಾಜರುಗಳು ಈಶ್ವರನ ಪ್ರತಿಬಿಂಬ ಆಗಿರ್ತಾರೆ, ಎಲ್ಲ ಧರ್ಮದವರು ಶಾಂತಿಯಿಂದ ಇರುವಂತೆ ನೋಡಿಕೊಳ್ಳೋದು ರಾಜನ ಜವಾಬ್ದಾರಿ ಅಂತ ತಿಳಿಸಿದ್ರು. ಈ ಪತ್ರದಲ್ಲೇ ಧರ್ಮಾಂಧತೆ ಮಾಡೋ ಎಲ್ಲ ರಾಜರುಗಳ ಬಗ್ಗೆ ಬರೆದಿದ್ರು. ತಾನು ಅಧಿಕಾರಕ್ಕೆ ಬಂದರೆ ಈ ಎಲ್ಲ ಇಸ್ಲಾಂ ವಿರೋಧಿ ಕಾರ್ಯಗಳನ್ನು ನಿಲ್ಲಿಸೋದಾಗಿ ಹೇಳಿದ್ರು. ಇದಾದ ಮೇಲೆ 1658 ಔರಂಗಜೇಬ್ ತನ್ನನ್ನು ತಾನು ರಾಜ ಅಂತ ಘೋಷಿಸಿದ್ರು. 1659 ಹಿಂದೂಗಳ ಮೇಲೆ, ಅದರಲ್ಲೂ ಬ್ರಾಹ್ಮಣರ ಮೇಲೆ ದೌರ್ಜನ್ಯ ಮಾಡಲಾಗ್ತಾ ಇದೆ ಅಂತ ನನಗೆ ಗೊತ್ತಾಗಿದೆ, ಈ ರೀತಿ ನಡಿಬಾರ್ದು ಅಂತ ಆದೇಶವನ್ನು ನೀಡಿದರು. ಇಂಥ ಹಲವಾರು ಘಟನೆಗಳು ನಡೆದಿದೆ. 1687 ಔರಂಗಜೇಬ್ ಬನಾರಸ್ನ ಖಾಲಿ ಜಮೀನಿನಲ್ಲಿ ಪಾಯಸ್ ಬ್ರಾಹ್ಮಣರಿಗೆ ಫಕೀರರಿಗಾಗಿ ಮನೆ ನಿರ್ಮಾಣ ಮಾಡೋಕ್ಕೆ ಆದೇಶ ನೀಡಿದರು. 1680 ಭೈರಾಗಿ ಹಿಂದೂ ಶಿವ್ ಮಂಗಲ್ದಾಸ್ ಮಹಾರಾಜ್ ಜೊತೆಗೆ ಧಾರ್ಮಿಕ ಚರ್ಚೆ ಮಾಡಿದ್ರು, ಉಡುಗೊರೆಗಳನ್ನು ಸಹ ನೀಡಿದ್ರು. 1691 ಬಾಲಾಜಿ ಮಂದಿರಕ್ಕೆ ಬೆಂಬಲ ನೀಡೋಕೆ ಮಹಂತ ಬಾಲಕ ದಾಸ ನಿರ್ವಾಣಿಗೆ ತೆರಿಗೆ ಉಚಿತ ಮಾಡಿದ್ರು. 8 ಹಳ್ಳಿಗಳನ್ನು ನೀಡಿದ್ರು. ಅಲಹಾಬಾದ್, ವೃಂದಾವನ, ಬಿಹಾರ್, ಹೀಗೆ ಈ ಪಟ್ಟಿ ತುಂಬ ದೊಡ್ಡದಿದೆ. ಇದೇ ರೀತಿ ಜೈನರಿಗೂ ಸಹ ಸಹಾಯ ಮಾಡಿದ್ದಾರೆ. ಇದನ್ನೆಲ್ಲ ಕೇಳಿ ನಿಮಗೆ ಗೊಂದಲ ಆಗ್ತಾ ಇರಬಹುದು. ಒಂದು ಕಡೆ ಔರಂಗಜೇಬ್ ಮಂದಿರವನ್ನು ನಾಶ ಮಾಡಿದ್ರು ಅಂತ ಹೇಳ್ತೀರಿ, ಮತ್ತೊಂದು ಕಡೆ ಮಂದಿರ ಕಟ್ಟಿದ್ರು ಅಂತ ಹೇಳ್ತೀರಿ. ನೀವು ಅದನ್ನು ಕೂಡ ಹೇಳ್ಬೋದು. ಹಾಗಾದರೆ ಔರಂಗಜೇಬ್ ಕಮ್ಯುನಲ್ ರಾಜನೇ ಅಥವಾ ಸೆಕ್ಯುಲರ್ ರಾಜನ? BJP ರಾಜಕಾರಣಿ ನರೇಂದ್ರ ಮೋದಿ ಕಮ್ಯುನಲ್ ರಾಜಕಾರಣಿನ ಅಥವಾ ಸೆಕ್ಯುಲರ್ ರಾಜಕಾರಣಿನ? ನೀವೇ ಹೇಳಿ. ಟೈಮ್ಸ್ ಆಫ್ ಇಂಡಿಯಾದ ಆರ್ಟಿಕಲ್ 1 ಹಿಸ್ಟೋರಿಯನ್ ಹರ್ಬನ್ಸ್ ಮುಖಿಯಾ ಅವರು ನರೇಂದ್ರ ಮೋದಿ ಅವರನ್ನು ಔರಂಗಜೇಬ್ನ ಮಾಡರ್ನ್ ಪ್ಯಾರಲಲ್ ಅಂತ ಕರೀತಾರೆ. ಮೋದಿ ಮತ್ತು ಔರಂಗಜೇಬ್ ನಡುವೆ ಹಲವಾರು ಸಾಮ್ಯತೆ ಇರೋದೇ ಇದಕ್ಕೆ ಕಾರಣ. ಮೊದಲನೇದಾಗಿ ಇಬ್ಬರ ಜನನ ಕೂಡ ಗುಜರಾತಲ್ಲೇ ಆಗಿದ್ದು. ನರೇಂದ್ರ ಮೋದಿಯವರು ತನ್ನನ್ನು ತಾನು ಫಕೀರ ಅಂತ ಕರೆದುಕೊಳ್ತಾರೆ. 35 ವರ್ಷಗಳವರೆಗೆ ತಾನು ಭಿಕ್ಷೆ ಬೇಡಿ ಊಟ ಮಾಡಿದ್ದೇನೆ ಅಂತ ಮೋದಿ ಹೇಳ್ತಾರೆ. ಔರಂಗಜೇಬ್ ಕೂಡ ತನ್ನನ್ನು ತಾನು ಸಾಧು ಅಂತ ಹೇಳ್ಕೊಳ್ತಾರೆ. ಔರಂಗಜೇಬ್ ಆರಂಭದಲ್ಲಿ ಕುರಾನ್ನ ಕಾಪಿ ಮಾಡಿಕೊಂಡು ನಮಾಜ್ನ ಟೋಪಿ ಸ್ವಿಚ್ ಮಾಡಿಕೊಂಡು ಹಣ ಸಂಪಾದನೆ ಮಾಡಿದ್ರು ಅಂತ ಹೇಳಲಾಗುತ್ತೆ. ಇಬ್ಬರಿಗೂ ಕೂಡ ಅಧಿಕಾರ ಅಂತಂದರೆ ಇಷ್ಟ. ಇಬ್ಬರೂ ಕೂಡ ಈ ಅಧಿಕಾರದ ಆಸೆಯಲ್ಲಿ ಸಿಚುವೇಶನ್ ನೋಡಿಕೊಂಡು ಒಮ್ಮೆ ಕಮ್ಯುನಲ್ ಆಗ್ತಾರೆ, ಮತ್ತೊಮ್ಮೆ ಸೆಕ್ಯುಲರ್ ಆಗ್ತಾರೆ. ಮುಸ್ಲಿಮರನ್ನು ಪ್ರಧಾನಿ ಮೋದಿ ಹಾಡಿ ಹೊಗಳಿದ ಹಲವಾರು ಸುದ್ದಿಗಳನ್ನು ನೀವೇ ನೋಡಿರ್ತೀರಿ. ಅದು ಸೆಕ್ಯುಲರ್ ಮೋದಿ. ಜೊತೆಗೆ ಮುಸ್ಲಿಮರ ವಿರುದ್ಧ ಪ್ರಧಾನಿ ಮಾಡಿರೋ ದ್ವೇಷದ ಭಾಷಣದ ಬಗ್ಗೆಯೂ ಸಹ ನೀವು ಕೇಳಿರ್ತೀರಿ. ಇತ್ತೀಚೆಗೆ ಚುನಾವಣಾ ಪ್ರಚಾರದಲ್ಲಿ ಮೋದಿ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡಿದ್ರು. BJP ನಾಯಕರು ಕೂಡ ದ್ವೇಷ ಭಾಷಣ ಮಾಡೋದರಲ್ಲಿ ನಂಬರ್ 1 ಬಿಡಿ. ಬಿಲ್ಕಿಸ್ ಬಾನು ಆರೋಪಿಗಳಿಗೆ ಮಾಲೆ ಹಾಕಿ ಆರತಿ ಸಹ ಮಾಡಲಾಗಿದೆ. ಅವರನ್ನು ಸಂಸ್ಕಾರಿ ಬ್ರಾಹ್ಮಣರು ಅಂತ ಕರೆಯಲಾಗಿದೆ. ಟ್ವಿಟರ್ನಲ್ಲಿ ಮುಸ್ಲಿಮರನ್ನು ದ್ವೇಷಿಸಿ ಪೋಸ್ಟ್ ಹಾಕೋ ಖಾತೆಗಳನ್ನು ಪ್ರಧಾನಿ ಮೋದಿ ಫಾಲೋ ಮಾಡ್ತಾರೆ. ಇದು ಕಮ್ಯುನಲ್ ಮೋದಿ ಮುಖ. ವಾಟ್ಸಪ್ನಲ್ಲಿ ಮುಸ್ಲಿಂ ವಿರೋಧಿ ಮೆಸೇಜ್ಗಳನ್ನು ಹರಡೋ ಜನರಲ್ಲಿ ನಾವು ಕೇಳೋದಿಷ್ಟೆ, ನೀವು ಶಿವಾಜಿ ಫಾಲೋವರ್ಗಳ? ಯಾಕಂದರೆ ಶಿವಾಜಿ ಎಂದಿಗೂ ಕೂಡ ಮುಸ್ಲಿಂ ವಿರೋಧಿ ಆಗಿರಲಿಲ್ಲ, ಅವರು ಸೆಕ್ಯುಲರ್ ಹಿಂದೂ ಆಗಿದ್ರು. ಇನ್ನು ನಾವು ಮೊಘಲ್ ರಾಜ ಅಕ್ಬರ್ ಬಗ್ಗೆ ಮಾತಾಡೋದಾದರೆ, ಅಕ್ಬರ್ ಮತ್ತು ಮಹಾರಾಣಾ ಪ್ರತಾಪ್ ನಡುವೆ ಒಂದು ಹಿಂದೂ ಮುಸ್ಲಿಂ ಆ್ಯಂಗಲನ್ನು ವಾಟ್ಸಪ್ ಯೂನಿವರ್ಸಿಟಿ ಸೃಷ್ಟಿ ಮಾಡುತ್ತೆ. ನಮ್ಮ ಇತಿಹಾಸವೇ ಹಿಂದೂ ವರ್ಸಸ್ ಮುಸ್ಲಿಂ ಅಂತ ಈ ವಾಟ್ಸಪ್ ಸಂದೇಶಗಳಲ್ಲಿ ಹೇಳಲಾಗುತ್ತೆ. ಆದರೆ ನೈಜ ಇತಿಹಾಸದ ಕಡೆ ನಾವು ಒಂದ್ಸಲ ಕಣ್ಣಾಯಿಸಿದರೆ ಇಲ್ಲಿ ಎಳ್ಳಿನಷ್ಟು ಸತ್ಯ ಇಲ್ಲದೇ ಇದ್ದಿದ್ದು ನಮಗೆ ಗೊತ್ತಾಗುತ್ತೆ.
ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಔರಂಗಜೇಬ್ ಕಾಲದಲ್ಲಿ ವಿಶ್ವನಾಥ ಮಂದಿರವನ್ನ ಧ್ವಂಸ ಮಾಡಲಾಗಿದೆ ಅಂತ ಹೇಳಲಾಗತ್ತೆ. ಆದರೆ ಈ ಮಂದಿರವನ್ನ ಯಾರು ಕಟ್ಸಿದ್ದು ಅಂತ ಮಾತ್ರ ನಿಮ್ಮ ವಾಟ್ಸಪ್ ಯೂನಿವರ್ಸಿಟಿ ಹೇಳೋದಿಲ್ಲ. ಅಕ್ಬರ್ ಆಡಳಿತದಲ್ಲಿ ಈ ಮಂದಿರವನ್ನ ರಾಜ್ಮನ್ ಸಿಂಗ್ ನೇತೃತ್ವದಲ್ಲಿ ನಿರ್ಮಿಸಲಾಗಿದೆ. ಪ್ರಧಾನಿ ಮೋದಿ ತಮ್ಮ G20 ಭಾರತ್ ದಿ ಮದರ್ ಆಫ್ ದಿ ಡೆಮೋಕ್ರಸಿ ಎಂಬ ಪುಸ್ತಕದಲ್ಲಿ ಅಕ್ಬರ್ ಅವರನ್ನ ಹೊಗಳಿದ್ದಾರೆ. ಈ ಪುಸ್ತಕದಲ್ಲಿ ಅಕ್ಬರ್ ಕಾಲದಲ್ಲಿದ್ದಂಥ ನವರತ್ನಗಳ ಬಗ್ಗೆಯೂ ಸಹ ಉಲ್ಲೇಖ ಮಾಡಲಾಗಿದೆ. ಅಕ್ಬರ್ ಕಾಲದ ಈ ನವರತ್ನಗಳಲ್ಲಿ ನಾಲ್ವರು ಹಿಂದೂಗಳು ಅನ್ನೋದು ಈ ವಾಟ್ಸಪ್ ಯೂನಿವರ್ಸಿಟಿಯವರಿಗೆ ಗೊತ್ತಿಲ್ಲ. ಸಂತ ತುಳಸಿದಾಸರು ಅಕ್ಬರ್ ಕಾಲದಲ್ಲೇ ಶ್ರೀರಾಮಚರಿತ ಮಾನಸವನ್ನು ರಚಿಸಿದ್ದು ಅನ್ನೋ ವಿಚಾರ ನಿಮಗೆ ಗೊತ್ತಿದೆಯಾ? ರಾಮಲೀಲಾವನ್ನು ಕೂಡ ಇದೇ ಸಮಯದಲ್ಲಿ ಆರಂಭಿಸಲಾಗಿದೆ. ಹಲವಾರು ಹಿಂದೂ ಪುರಾಣಗಳನ್ನ ಈ ಅಕ್ಬರ್ ಕಾಲದಲ್ಲಿ ಪರ್ಷಿಯನ್ಗೆ ಅನುವಾದ ಕೂಡ ಮಾಡಲಾಗಿದೆ. ಇತಿಹಾಸಕಾರ KK ಮೊಹಮ್ಮದ್ ಪ್ರಕಾರ ಉಪನಿಷತ್ತನ್ನ ಪರ್ಷಿಯನ್ನಲ್ಲಿ ಅನುವಾದ ಮಾಡಿದ ಕಾರಣದಿಂದಾನೇ ಬಳಿಕ ಉಪನಿಷತ್ತನ್ನ ಫ್ರೆಂಚ್ ಮತ್ತು ಲ್ಯಾಟಿನ್ನಲ್ಲಿ ಅನುವಾದ ಮಾಡಲಾಗಿದೆ. ಇದೆಲ್ಲವೂ ಆಗಿದ್ದು ಮೊಘಲ್ ರಾಜ ದಾರಾ ಶಿಕೋರ್ ಕಾರಣದಿಂದ. ಈ ವಿಚಾರವನ್ನ ನಿಮ್ಮ ವಾಟ್ಸಪ್ ಯೂನಿವರ್ಸಿಟಿ ಹೇಳತ್ತಾ? ಹೇಳೋದಿಲ್ಲ. ನಿಮ್ಮ ಮನಸ್ಸಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಹುಟ್ಟಿಸೋ ಉದ್ದೇಶದಿಂದ ವಾಟ್ಸಪ್ನಲ್ಲಿ ಹಿಂದೂ ಮುಸ್ಲಿಂ ಆ್ಯಂಗಲ್ನಲ್ಲಿ ಮಾತ್ರ ಮೆಸೇಜ್ಗಳು ಬರುತ್ತೆ. ಈ ರೀತಿ ಮಾಡದೇ ಇದ್ದರೆ ಬ್ರೈನ್ ವಾಶ್ ಅಜೆಂಡಾ ಫೇಲ್ ಆಗುತ್ತೆ. ಈಗ ಮಾಡದಿದ್ದರೆ ಹಿಂದೂಗಳಿಗೆ ಮುಸ್ಲಿಮರಿಂದ ಆಪತ್ತಿದೆ, ಮೋದಿಗೆ ಓಟ್ ಹಾಕಿ ಅಂತ ಕೇಳೋದು ಹೇಗೆ ಅಲ್ವಾ? ಹೀಗೆ ಮಾಡಿದ್ರೆ ತಾನೇ ಮೋದಿಗೆ ಓಟ್ ಹಾಕಿ ಅಂತ ಕೇಳೋದು. ಹಾಗಾಗಿ ಇದು ಅವರ ಪ್ಲ್ಯಾನ್. ನಾವು ಮೊಘಲರು ಮತ್ತು ಸೆಕ್ಯುಲರಿಸಂ ಬಗ್ಗೆ ಮಾತಾಡುವಾಗ ಕಡೆಯ ಮೊಘಲ್ ದೊರೆ ಬಹದ್ದೂರ್ ಶಾ ಜಫರ್ ಅವರನ್ನು ಮರೆಯೋಕ್ಕಾಗೋದೇ ಇಲ್ಲ. ಬಹದ್ದೂರ್ ಶಾ ಜಫರ್ ಅವರು ಈದ್ ಆಚರಿಸುವಂಥ ಜೊತೆಗೆ ನವರಾತ್ರಿ ಮತ್ತು ದೀಪಾವಳಿಯನ್ನು ಕೂಡ ಆಚರಿಸ್ತಿದ್ರು ಅನ್ನೋದು ಗೊತ್ತಿದೆಯಾ? ಹೌದು, ಆಚರಿಸ್ತಿದ್ರು. ಬಹದ್ದೂರ್ ಶಾ ಜಫರ್ ಬ್ರಿಟಿಷರ ವಿರುದ್ಧ ಹೋರಾಡಿದ ರಾಜ. ನಾವು ಜೊತೆಯಾಗಿ ಬ್ರಿಟಿಷರ ವಿರುದ್ಧ ಹೋರಾಡೋಣ ಅಂತ ಇತರೆ ರಾಜರುಗಳಿಗೆ ಕರೆ ನೀಡಿದವರು ಜಫರ್. ನಾನಾ ಸಾಹೇಬ್, ರಾಣಿ ಲಕ್ಷ್ಮೀಬಾಯಿ, ಬೇಗ್ ಹಜರತ್, ಮೆಹಲ್, ಹಲವಾರು ರಾಣಿ ರಾಜರ ಜೊತೆ ಕೈ ಜೋಡಿಸಿದ್ರು. ಆದರೆ ಬ್ರಿಟಿಷರು ಇವರನ್ನ ಸೆರೆ ಹಿಡಿದ್ಬಿಟ್ರು, ಬರ್ಮಾಗೆ ಗಡಿಪಾರು ಮಾಡಲಾಗತ್ತೆ. ನಮ್ಮ ಸೆಕ್ಯುಲರ್ ಪ್ರಧಾನಿಯವರು 2017 ಬರ್ಮಾಗೆ ಭೇಟಿ ನೀಡಿದಾಗ ಜಫರ್ ಅವರ ಸಮಾಧಿಗೆ ಹೋಗಿ ಶ್ರದ್ಧಾಂಜಲಿಯನ್ನು ಸಹ ಸಲ್ಲಿಸಿದರು. ಮೊಘಲರು ಮಾತ್ರವಲ್ಲದೆ ಇನ್ನು ಹಲವಾರು ಸೆಕ್ಯುಲರ್ ರಾಜರುಗಳಿದ್ದಾರೆ. ಅವಧ್ನ ಕೊನೆಯ ಅರಸ ವಾಜಿದ್ ಅಲಿ ಶಾ ಲಕ್ನೋದಲ್ಲಿ ಸೆಕ್ಯುಲರಿಸಂಗೆ ಗೌರವ ನೀಡುವ ಅದಾಬನ್ನು ಪರಿಚಯಿಸಿದರು. ಕಾಶ್ಮೀರದ ಜೈನುಲ್ ಅಬಿದಿನ್ ಜಿಜಿಯಾ ಟ್ಯಾಕ್ಸನ್ನು ರದ್ದ್ ಮಾಡಿದರು. ಹಿಂದೂಗಳ ಭಾವನೆಗೆ ಗೌರವ ನೀಡೋಕೆ ಗೋಹತ್ಯೆಯನ್ನು ನಿಷೇಧ ಮಾಡಿದ್ರು. ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದರು. ಇತಿಹಾಸದಲ್ಲಿ ಹಿಂದೂ ಮುಸ್ಲಿಮರು ಜೊತೆಯಾಗಿ ಖುಷಿಯಾಗಿ ಇದ್ದರು ಅನ್ನೋದಕ್ಕೆ ಇನ್ನು ಹಲವಾರು ಸಾಕ್ಷಿಗಳಿದೆ. ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಹೇಳೋದು ಎಲ್ಲಾನು ಸುಳ್ಳು. BJP ಬಲೆಗೆ ಬೀಳದೇ ಇರುವಂಥ ಸಾಮಾನ್ಯ ಹಿಂದೂ ಮುಸ್ಲಿಮರು ಇಂದಿಗೂ ಸಹ ಖುಷಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಅನ್ನೋದು ಸತ್ಯ. UPಯಲ್ಲಿ ಮುಸ್ಲಿಮರು ರಾಮಲೀಲಾದಲ್ಲಿ ಭಾಗಿಯಾಗ್ತಾರೆ. ಮುಸಲ್ಮಾನರ ಮಕ್ಕಳು ರಾಧಾಕೃಷ್ಣನ ವೇಷ ಧರಿಸಿ ಜನ್ಮಾಷ್ಟಮಿ ಆಚರಿಸಿದ ನಿದರ್ಶನಗಳು ಕೂಡ ಇದೆ. ಮುಸ್ಲಿಂ ಗಾಯಕ ಮೊಹಮ್ಮದ್ ರಫಿ, ಮುಸ್ಲಿಂ ಸಾಹಿತಿ ಶಕೀಲ್ ಬದಯುನ್ನಿ, ಮುಸ್ಲಿಂ ಸಂಗೀತಕಾರ ನೌಷದ್ರ ಭಜನೆಗಳನ್ನು ನೀವು ಕೇಳಿರ್ತೀರಿ. ಹಿಂದೂಗಳು ಮುಸ್ಲಿಮರಿಗೆ ಇಫ್ತಾರ್ ಮಾಡೋದನ್ನು ಕೂಡ ನಾವು ನೋಡಿದ್ದೇವೆ. ನಮ್ಮ ದೇಶದಲ್ಲಿ ಕೋಮು ಗಲಭೆ ನಡೀತಾ ಇರೋದು ನಿಜ. ಇದಕ್ಕೆಲ್ಲ ಕಾರಣ ರಾಜಕಾರಣಿಗಳು ಮಾಡೋ ದ್ವೇಷ ಭಾಷಣ. ಕಳೆದ 1000 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಏನೇ ಆಗಿದ್ರೂ ಕೂಡ ನಾವು ಹಿಂದೂ ಮುಸ್ಲಿಮರು ಜೊತೆಯಾಗಿ ಅದನ್ನು ಎದುರಿಸಿದ್ದೇವೆ. ಹಿಸ್ಟ್ರಿ ರಿಪೀಟ್ಸ್ ಅಂತಾರಲ್ಲ, ಹಾಗೇನೆ ಈಗ ನಮ್ಮ ಎದುರು ಔರಂಗಜೇಬ್ನಂತಹ ಅಧಿಕಾರದಾಹಿ ರಾಜಕಾರಣಿ ಮೋದಿ ಇದ್ದಾರೆ. ಡಿವೈಡ್ ಆ್ಯಂಡ್ ರೂಲ್ ಅವರ ಮೊದಲ ತಂತ್ರ. ಅದಕ್ಕಾಗಿ ವಾಟ್ಸಪ್ನಲ್ಲಿ ಸುಳ್ಳು ಸುದ್ದಿ ಹರಡಲಾಗತ್ತೆ, ನಮ್ಮ ಮನಸ್ಸಲ್ಲಿ ದ್ವೇಷ ಹುಟ್ಟಿಸೋದೇ ಇವರ ಉದ್ದೇಶ ಆಗಿರುತ್ತೆ. ಹಲವಾರು ವರ್ಷಗಳಿಂದ ಮುಸ್ಲಿಮರು ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ಬಂದಿದ್ದಾರೆ. ಮೋದಿ ಬಂದ ಬಳಿಕ ನಮಗೆ ಆತ್ಮವಿಶ್ವಾಸ ಅನ್ನೋದು ಬಂದಿದೆ ಅಂತ ಹೇಳುವವರಿಗೆ ನಮ್ಮ ಬಳಿ ಇರುವಂಥ ಒಂದು ಪ್ರಶ್ನೆ. ವಿಜಯನಗರದ ಕೃಷ್ಣದೇವರಾಯ ಒಡೆಯರ್, ಮಹಾರಾಣ್ ಪ್ರತಾಪ್, ಛತ್ರಪತಿ ಶಿವಾಜಿ ಮಹಾರಾಜ್ಗೂ ಆತ್ಮವಿಶ್ವಾಸ ಅನ್ನೋದು ಇರಲಿಲ್ವಾ? ತುಳಸಿದಾಸ್, ಮೀರಾಬಾಯಿ, ಸ್ವಾಮಿ ವಿವೇಕಾನಂದರಂತಹ ಸಂತರಿಗೆ ಆತ್ಮವಿಶ್ವಾಸ ಇರಲಿಲ್ವಾ? 1893 ಚಿಕಾಗೋದಲ್ಲಿ ತನ್ನ ಭಾಷಣದಲ್ಲಿ ಸ್ವಾಮಿ ವಿವೇಕಾನಂದರು ವಿಶ್ವಕ್ಕೆ ಸಹಿಷ್ಣುತೆ ಮತ್ತು ಸಾರ್ವತ್ರಿಕ ಸ್ವೀಕಾರ ಎರಡನ್ನೂ ಕಲಿಸಿದ ಧರ್ಮಕ್ಕೆ ಸೇರಿದವನು ನಾನು ಅಂತ ಹೆಮ್ಮೆ ಪಡ್ತೇನೆ ಅಂತ ಹೇಳ್ಕೊಂಡಿದ್ರು. ಆದರೆ ಮೋದಿ ಮತ್ತು ವಾಟ್ಸಪ್ ಮಾಫಿಯಾ ನಾವು 1000 ವರ್ಷದಿಂದ ಗುಲಾಮರಂತೆ ಜೀವಿಸ್ತಿದ್ದೇವೆ ಅಂತ ಹೇಳಿ ಹಿಂದೂಗಳಿಗೆ ಅಪಮಾನ ಮಾಡ್ತಿದ್ದಾರೆ. ವಾಟ್ಸಪ್, ಅದರಲ್ಲೂ BJP ವಾಟ್ಸಪ್ ಯೂನಿವರ್ಸಿಟಿಯ ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಫಾರ್ವರ್ಡ್ ಮೆಸೇಜ್ಗಳನ್ನು ಕಳಿಸ್ತಾರೆ. ಅದನ್ನು ನೀವು ಓದಿದ ಮೇಲೆ ಸತ್ಯಾಸತ್ಯತೆ ಎಷ್ಟಿದೆ ಅನ್ನೋದನ್ನು ನಾವೇ ಅರ್ಥ ಮಾಡ್ಕೊಳ್ಬೇಕಷ್ಟೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.